ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸೋನು ಸಿಂಪಲ್ ಕನ್ನಡ ವ್ಲಾಗ್ಸ್. ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ನನ್ನ ಕಿರು ಪರಿಚಯ ಅವರಿಗೋಸ್ಕರ, ನನ್ನ ಹೆಸರು ಸೋನು ಅಂತ. ನನಗೆ ಒಂದು ಪಾಪು ಇದೆ, ಹೆಣ್ಣು ಪಾಪು, 10 ತಿಂಗಳ ಮಗು ಇದೆ. ಅದರದ್ದು ರೊಟೀನೆಲ್ಲ ನಾನು ಬೇಬಿ ಫುಡ್ ರೊಟೀನೆಲ್ಲ ಪ್ರತಿಯೊಂದು ಕೂಡ ವೀಡಿಯೋನ ಹಾಕ್ತೀನಿ, ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಎಲ್ಲ ಹಳೆ ವೀಡಿಯೋಸ್ನ ಕೂಡ ಚೆಕ್ ಮಾಡಿ ಅಂತ ಹೇಳ್ತಾ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫಸ್ಟ್ ಒಂದ್ಸಲ ಸರಿನ ಮಾಡಿದ್ವಿ, ರಾಗಿ ಸರಿ, ಅದು ಆಲ್ರೆಡಿ ಖಾಲಿ ಆಗಿದೆ. ಅದರಿಂದ ಇವಾಗ ಮತ್ತೆ ಮಾಡಬೇಕಾಗಿತ್ತು. ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅಥವಾ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಏನೇನು ಐಟಮ್ಸ್ ಹಾಕಬೇಕು ಅಂತ ಪ್ರತಿಯೊಂದು ತಿಳಿಸ್ತೀನಿ. ಇಲ್ಲಿ ನಾನು ನೀಟಾಗಿ ಡೀಟೇಲಾಗಿ ವೀಡಿಯೋದಲ್ಲಿ ಹೇಳೋಕ್ಕಾಗ್ತಿಲ್ಲ, ಯಾಕಂದರೆ ಎಲ್ಲ ಕಾಳುಗಳು ಮತ್ತು ರಾಗಿ ಪ್ರತಿಯೊಂದು ಕೂಡ ಚೆನ್ನಾಗಿ ತೊಳೆದಿಟ್ಬಿಟ್ಟು ಗಟ್ಟಿಗೆ ಕಟ್ಟಿಟ್ಟಿದ್ವಿ, ಅದು ಮೊಳಕೆ ಬರಬೇಕು ಅಂತ. ಇವಾಗ ನೋಡ್ಬೋದು ಪುಟಾಣಿ ಮೊಳಕೆಗಳು ಬಂದಿದೆ. ಇದನ್ನು ನಾವು ಬಿಸಿಲಲ್ಲಿ ಒಣಗಿಸ್ಕೊಳ್ಬೇಕು. ಬಿಸಿಲಲ್ಲಿ ಒಣಗಿಸ್ಕೊಂಡಿದ್ದ ನಂತರ ಎಲ್ಲ ಸಣ್ಣ ಉರಿಲಿ ಹುರಿಬೇಕು. ಅದರಿಂದ ಇದರಲ್ಲಿ ಎಲ್ಲ ಮಿಕ್ಸ್ ಕಾಳುಗಳಿದೆ, ಏನೇನಿದೆ ಅದನ್ನೆಲ್ಲ, ನಿಮಗೇನಾದ್ರು ನಿಮ್ಮ ಮನೇಲಿ ಮಗು ಇದೆ ಅಂತಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾನು ನಿಮಗೆ ಇನ್ಫಾರ್ಮೇಷನ್ನ ಕೊಡ್ತೀನಿ ಯಾವ ರೀತಿ ರಾಗಿ ಸರಿ ಮಾಡಿದ್ರು ಅಂತ. ಈ ಸಲ ಸ್ವಲ್ಪ ಡಿಫ್ರೆಂಟಾಗಿ ಮಾಡಿದ್ದೀವಿ. ಲಾಸ್ಟ್ ಟೈಮ್ ಮೊಳಕೆ ಏನು ಕಟ್ಟಿರಲಿಲ್ಲ, ಡೈರೆಕ್ಟಾಗಿ ಹಾಗೆ ಹುರಿದು ಚೆನ್ನಾಗಿ ತೊಳೆದ್ಬಿಟ್ಟು ಒಣಗಿಸಿ ಮಾಡಿದ್ವಿ. ಈ ಸಲ ಇನ್ನೂ ಸ್ವಲ್ಪ ಚೆನ್ನಾಗಿರಬೇಕು ಅಂತಂದ್ಬಿಟ್ಟು, ಅಂದರೆ ಮೊಳಕೆ ಕಟ್ಟಿದ ಕಾಳೆಲ್ಲ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ, ಸೊ ಬೇಬಿ ಹೆಲ್ತ್ಗೂ ತುಂಬ ಒಳ್ಳೆಯದು ಅಂದ್ಬಿಟ್ಟು ಪ್ರತಿಯೊಂದು ಕೂಡ ಮೊಳಕೆ ಕಟ್ಟಿ ಇವಾಗ ಮತ್ತೆ ಕಟ್ಟಿರ್ತಾ ಇದ್ದೀವಿ. ಇನ್ನೂ ಸ್ವಲ್ಪ ಮೊಳಕೆ ಬರಬೇಕು ಅಂತ ಹೇಳಿ ನಾನು ನಾಳೆ ಮಾರ್ನಿಂಗ್ ಹೇಗಿರುತ್ತೆ ಅನ್ನೋದನ್ನು ಪ್ರತಿಯೊಂದು ಕ್ಲಿಪ್ಪಿಂಗ್ಸ್ನೆಲ್ಲ ತಗೊಂಡಿದ್ದೆ, ಅದನ್ನು ಒಟ್ಟಿಗೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಇದು ಮಿನಿಮಮ್ ನಿಮಗೆ ಒಂದು 5 ರಿಂದ 6 ತಿಂಗಳವರೆಗೂ ಬರುತ್ತೆ. ಸ್ವಲ್ಪ ಜಾಸ್ತಿನೇ ಕ್ವಾಂಟಿಟಿ ತೊಗೊಂಡಿದ್ದೀವಿ, ಯಾಕಂದರೆ ಪ್ರತಿ ಸಲ ಮಾಡೋಕ್ಕಾಗಲ್ಲ ಅಂತ. ಟು ಬಿ ಫ್ರ್ಯಾಂಕ್, ಏನಂತಂದರೆ ಸ್ವಲ್ಪ ಮಾಡ್ಕೊಳ್ಳೋದೇ ಒಳ್ಳೆಯದು, ಚೆನ್ನಾಗಿರುತ್ತೆ, ಸ್ಮೆಲ್ ಗಮ್ ಅನ್ನತ್ತೆ ನೋಡಿ. ಈ ರೀತಿ ಮೊಳಕೆ ಬಂದಾದಮೇಲೆ ಒಣಗಿಸ್ಕೊಂಡಿರೋದು ಚೆನ್ನಾಗಿ ಒಣಗಿ ಈ ರೀತಿ ಆಗಿದೆ ನೋಡ್ಬೋದು. ನಿಮಗೆ ಹೆಸರು ಕಾಳು ಏನೇನು ಹಾಕಿದ್ದೀವಿ ಎಲ್ಲ ಕಾಣಿಸ್ತಿರ್ಬೋದು. ಈ ರೀತಿ ಬಿಸಿಲಲ್ಲಿ ಒಣಗಿಸಿ ಇದನ್ನು ಇಟ್ಕೊಂಡಿದ್ದೀವಿ. ಇವಾಗ ಇದನ್ನು ಪ್ರತಿಯೊಂದು ಕೂಡ ಸಣ್ಣ ಉರಿಲಿ ಹುರಿಬೇಕು. ಇದೇ ತುಂಬ ದೊಡ್ಡ ಟಾಸ್ಕ್, ಅಂದರೆ ಯಾಕಂದರೆ ಅದು ಚೆನ್ನಾಗಿ ಒಳಗಡೆ ಎಲ್ಲ ಬೆಂದಿರಬೇಕು, ಯಾಕಂದರೆ ಮಗು ಹೊಟ್ಟೆ ನೋವು ಬರಬಾರ್ದಲ್ವ. ಅದರಿಂದ ಇಷ್ಟು ನೀಟಾಗಿ ಒಣಗಿಸ್ಕೊಂಡಿದ್ದೀವಿ. ಇವಾಗ ಸ್ವಲ್ಪ ಸ್ವಲ್ಪನೇ ಅತ್ತೆ ಮತ್ತು ಅಮ್ಮ ಇಬ್ಬರೂ ಸೇರಿ ರಾಗಿ ಸರಿನ ಮಾಡ್ತಿದ್ದಾರೆ. ಸ್ವಲ್ಪ ಸ್ವಲ್ಪನೇ ಸಣ್ಣ ಉರಿಲಿ ಮಾಡ್ತಾ ಇರಬೇಕು. ನಾವೇ ಎದುರಿಸ್ಬಿಟ್ರೆ ಅವಳೇ ನಾಡ್ತಾಳೆ, ಕಿಚ್ಕೊಂತಾಳೆ, ಅದಕ್ಕೆ ನಾನು ಸುಮ್ಮನೆ ಎತ್ಕೊಂಡು ಹೋಗ್ಬಿಟ್ಟೆ. ಬರೀ ಕಾಳು ಸ್ಟಾರ್ಟ್ ಮಾಡಿ ಒಂದ್ ಅವರ್ ಮೇಲೆ ಆಗ್ತೈತಿ, ಕಾಲುಗಳೇ ನೋವು ಬಂದ್ಬಿಡುತ್ತೆ. ಸಣ್ಣ ಉರಿಲಿ ಉರ್ದಿ 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 ಇನ್ನೇನು ಕಾಲು ನೋವು, ಕಾಲು ನೋವು ಬರ್ತಾ ಇಲ್ವಾ? ಮತ್ತೆ ಯಾಕೆ ಯಾಕೆ ಹೇಳ್ಬಾರ್ದು? ಸ್ವಾಮಿ ಅಂದ್ರೆ ಇದು ಇನ್ನ ಸೋಸಿಲ್ಲ ಸೋಸಿಲ್ಲ ಸೋಸಿ ಕೊಡ್ತೀನಿ. ನನ್ ಕರ್ಬೇವ್ ಹಾಕಿದ್ ನೋಡಿಲ್ಲ, ಅದಕ್ಕೆ ನ್ಯಾಚುರಲ್ ಆಗಿಟ್ಟಿದ್ದೀನಿ ಏನೇನು ಮಾತಾಡಿದ್ರು ಅಂತ. ಸೊ ಪ್ರತಿಯೊಂದು ಆರೋಗ್ಯಕ್ಕೆ ಒಳ್ಳೆಯದು ನೋಡಿ, ಡ್ರೈ ಫ್ರೂಟ್ಸ್ನೆಲ್ಲ ಹಾಕಿದ್ದೀವಿ. ಸೊ ಇದೆಲ್ಲ ಹಾಕಿದ್ಮೇಲೆ ಇವಾಗ ರೂಪಿಸ್ಕೊಂಡು ಬರೋದು. ಇವತ್ತು ಅದನ್ನು ಮುಗಿಸ್ಕೋಬೇಕು.
ಜೀರಿಗೆ ಹಾಕೋದ್ರಿಂದ ಜೀರ್ಣಶಕ್ತಿ ಮತ್ತು ಮೆಣಸು ಸ್ವಲ್ಪ ಖಾರ ಇರಬೇಕು ಅಂತ ಹೇಳಿ, ಅಂದರೆ ಸ್ವಲ್ಪ ಸ್ವಲ್ಪ ಹಾಕ್ತೀವಿ ಮತ್ತು ಎಲ್ಲ ಒಂದು ಸ್ವಲ್ಪ ಸ್ವಲ್ಪ ಹಾಕಿ ನೋಡಿ. ಇದು ಬಾರ್ಲಿ ಮತ್ತು ಸಜ್ಜಿಗೆ ಅಂತಾರಲ್ಲ, ಇದು ಸಜ್ಜೆ ಅದೇನೋ ಸಾಮೆ ಅಂತಾರಂತೆ, ನಮ್ಮಮ್ಮ ಹೇಳಿದ್ದು ನನಗೂ ಗೊತ್ತಿಲ್ಲ ಅದ್ರ ಬಗ್ಗೆ ಸರಿಗೆ. ಇದು ಬಾರ್ಲಿ, ಎಲ್ಲ ಪ್ರತಿಯೊಂದು ಕೂಡ ತುಂಬಾ ಒಳ್ಳೆಯದು, ಮಗು ದಪ್ಪ ಆಗೋದಕ್ಕೆಲ್ಲ ಆಗುತ್ತೆ. ಬಟ್ ನಮ್ಮ ಪಾಪದು ಜೆನೆಟಿಕ್ ಇಶ್ಯೂ, ಅದರಿಂದ ನಮ್ಮ ಬೇಬಿ ದಪ್ಪ ಆಗಿಲ್ಲ. ನಾನು ಕೂಡ ಹೀಗೆ ಇದ್ನಂತೆ, ಅದರಿಂದ ಅವಳು ಸಣ್ಣ ಇದ್ದಾಳೆ. ಎಲ್ಲ ಥರ ಟ್ರೈ ಮಾಡಿದೆ ನಾನು, ನನಗೂ ಆಸೆ ದಪ್ಪ ಇರಬೇಕು, ಗುಂಡಾಗಿರಬೇಕು, ಮುದ್ದಾಡಬೇಕು ಅಂತ. ಬಟ್ ಎಲ್ಲ ಥರ ಟ್ರೈ ಮಾಡಿದೆ, ಬಟ್ ಜೆನೆಟಿಕ್ ಇಶ್ಯೂಯಿಂದ ಅವಳು ದಪ್ಪ ಹಾಕ್ತಿಲ್ಲ. ಬಟ್ ತುಂಬಾ ಹೆಲ್ದಿ ಇದ್ದಾಳೆ ಮತ್ತು ಹೈಪರ್ ಆ್ಯಕ್ಟಿವ್ ಆಗಿದ್ದಾಳೆ ಅಂತಲೇ ಹೇಳ್ಬೋದು. ಇವಾಗ ಇದನ್ನೆಲ್ಲ ನೀಟಾಗಿ ಜರಡಿ, ಅಯ್ಯೋ ಸಾರಿ, ರುಬ್ ಏನು ಹೇಳ್ತಾರೆ, ರುಬ್ಕೊಂಡು ಬರ್ತಾರಲ್ಲ, ರುಬ್ ಮಿಲ್ಲಿಗೆ ಹಾಕ್ಸ್ಕೊಂಡು ಬರ್ತಾರಲ್ವ, ಅದನ್ನು ಬಟ್ಟೆ ಮೇಲಿಟ್ಟಿದ್ದೀನಿ. ನೆಕ್ಸ್ಟ್ ಜರಡಿ ಇಟ್ಟು ಒಂದು ಡಬ್ಬಕ್ಕೆ ಹಾಕ್ಕೊಳ್ಬೇಕು. ಈ ನಡುವೆ ಗೊಂಬೆ ಕ್ರಾಲಿಂಗ್ ಸ್ಟಾರ್ಟ್ ಆದಾಗಿಂದ, ಅಂದರೆ ತೆವಳ್ತಾರಲ್ವಾ, ತೆವಳೋದಾಗಿಂದ ಮಗು ಒಂದು ಜಾಗದಲ್ಲಂತೂ ಇರೋದೇ ಇಲ್ಲ, ಯಾವಾಗ ನೋಡಿದ್ರು ಬೀಳ್ತಾನೆ ಇರ್ತಾಳೆ. ಅದಕ್ಕೆ ಸರಿ ಅಂದ್ಬಿಟ್ಟು ಈ ಥರ ಮ್ಯಾಟ್ನ ತರಿಸಿದೆ. ಇವಾಗ ಆ ಮ್ಯಾಟ್ ಮೇಲೆ ಕೂಡ ಇರೋದಿಲ್ಲ, ಆಚೆ ಬರ್ತಾಳೆ. ಒಂದಷ್ಟು ಜನ ನನಗೆ ಈ ಮ್ಯಾಟ್ ಎಲ್ಲಿಂದ ತರಿಸಿದ್ದು ಅಂತ ಕೇಳಿದ್ರು ಲಾಸ್ಟ್ ವ್ಲಾಗ್, ಅಂದರೆ ಅದ್ರ ಬಿಫೋರ್ ವ್ಲಾಗಲ್ಲಿ ಗೊಂಬೆಗೆ ಏನು ತರಿಸಿದೆ ಅಂತ. ಇದು ಮೈ ಬೇಬಿ ಸ್ಟೋರಲ್ಲಿ ನಾನು ಡೈರೆಕ್ಟಾಗಿ ತಂದಿದ್ದು, ನಾನು ಆನ್ಲೈನಲ್ಲಿ ಆರ್ಡ್ರ್ ಮಾಡಿದ್ದೆ. ಬಟ್ ನನಗೆ ಅದಿಷ್ಟ ಆಗಿಲ್ಲ, ತುಂಬ ತೆಳ್ಳಗಿತ್ತು. ಇದು ಸ್ವಲ್ಪ ಮಂದ ಇದೆ, ಬಿದ್ದರೂ ಕೂಡ ತಲೆಗೇನೂ ಆಗಲ್ಲ, ಅಂದರೆ ಮಂದಕ್ಕಿರುವಂಥ ಸ್ಪಾಂಜ್ ಹಾಕಿದ್ದಾರೆ. ಸೊ ಅದರಿಂದ ಇವಾಗ ನೋಡಿ ಒಂದು ಸಣ್ಣ ಕ್ಲಿಪ್ಪಿಂಗ್ ಆ್ಯಡ್ ಮಾಡ್ತೀನಿ, ಹೋಗಿ ನೋಡ್ಕೊಂಡು ಬನ್ನಿ ಯಾವ ರೀತಿ ಆಡ್ತಾಳೆ ಅಂತ. ಬಾ ಮಗ್ನೆ, ಇಲ್ಲಿ ನೋಡು, ಇಲ್ಲಿ ನೋಡು, ಗೊಂಬೆ ಕಮ್ಮಿ ಯಾರು, ಕಮ್ಮಿ ಯಾರು, ಬಾ ಬಾ ಬಾ, ಬೇಗ ಬರಬೇಕು ಮುದ್ದು. ಅಯ್ಯ ಪಾಪಣ್ಣೆ, ಇಲ್ಲಿ ಇಲ್ಲಿ ಚಿನ್ನೆ, ಇಲ್ಲಿ ನೋಡು, ನಿನ್ನ ಬಾಟಲ್ ಬೇಡ, ನಿನ್ನ ಬಾಟಲ್ ಬೇಡ ನಿಂಗೆ, ಬಾ ಮತ್ತೆ ಬೇಗ ಬಾ ಬಾ, ಕಮ್ ಇಯರ್, ಕಮ್ ಕಮ್, ಬೇಕಾ ಬೇಡವಾ, ಬೇಕಂದ್ರೆ ಬೇಗ ಬರಬೇಕು, ಬಾ ಬಾ ಬಾ, ಬರೋಚಿನಿ ಬರೋಚಿನಿ. ನೋ ನೋ ನೋ, ಅಲ್ಲಿಗೆ ಹೋಗ್ಬಾರ್ದು, ಅಲ್ಲಿಗೆ ಹೋಗ್ಬಾರ್ದು, ಅದು ಮಮ್ಮಿದು, ಮಮ್ಮಿ ಬಾಟಲ್. ನಿನ್ನ ಬಾಟಲ್ ಎಲ್ಲಿ ಪಾಪಣ್ಣೆ? ಏಯ್ ಮ್ಯಾಟಿಂದ ಆಚೆ ಬಂದಿದ್ಯಾ, ಸಾಕ್ಸ್ ಹಾಕಿಲ್ಲ. ಅಮ್ಮ ನಂದಮ್ಮ ಅದು ಎಲ್ಲ ಎತ್ಕೊಂಡು ಬರೋದು, ಅಂಡಾಡೋದು. ನೋ ಚಿನ್ನಿ, ಚಿನ್ನಿನೋ ಪಾಪಣ್ಣಿ, ಅವಳಿಗೆ ಎಲ್ಲ ಬೇಕು, ಅಲ್ಲಿಂದ ಇಲ್ಲಿಗೆ ಬಂದವಳೆ. ಹ್ಯಾಂಡ್ ಬೇಕು, ಅಲ್ಲಿ ಅಲ್ಲಿ ಹ್ಯಾಂಡ್ ಹೋಗ್ತೈತೆ ನೋಡಲ್ಲಿ, ಇರುವೆ ಏನಪ್ಪ ಅದು, ಅವಳು ಹಿಡಿಬೇಕು ಇವಾಗ ಅಂತ ಅಲ್ಲಿ ಕೈ ಬರಲ್ಲ. ಎಲ್ಲಾಯ್ತಾ? ಅರೆ ಹೋಯ್ತು ಬಿಡಮ್ಮ, ಪಾಪಲ್ಲ ಬಿಡಪ್ಪ, ಅವಳು ಹಿಡಿಯೋವರೆಗೂ ಬಿಡಲ್ಲ ಅನ್ನ. ಇರಬೇಕಾ? ಅಲ್ಲಿ ಅಲ್ಲಿದೆ ನೋಡಿ, ಇಲ್ಲಿ ಇಲ್ಲಿ ಚಿನ್ನೆ ಗೊಂಬೆ ಬಿಡಪ್ಪ, ಪಾಪ ಅದಲ್ಲಪ್ಪ ಅಲ್ಲಿ, ಅದು ಕಾಳು, ಅದು ಕಾಳು ಬಿದ್ದಿರೋದು ಬಿಡು. ಹೇಗೆ ಇವಾಗ ಈ ಹೊಸ ಚೇರ್, ಆಮೇಲೆ ಇದು ಸ್ವಿಂಗ್, ಆ್ಯಕ್ಚುಲಿ ಅದು ಹಾಕಿದ್ವಿ, ಈ ಥರದ್ದು ತಗೊಂಬಂದಿದ್ದಾರೆ. ಇವಾಗ ಇದು ಕುತ್ಕೊಳ್ಳೋದು ಅಷ್ಟೇ, ಮಲ್ಕೊಳ್ಳೋಕ್ಕಾಗಲ್ಲ. ಆಮೇಲೆ ಇದು ವಾಟರ್, ಮಲ್ಕೊಳ್ಳಬೋದಾ? ಇದೇನು ಗಪ್ಸಿ, ಸ್ವಿಮ್ಮಿಂಗ್ ಪೂಲ್ ಥರನೇ, ಅದೇ ವಾಟರ್ ಟಬ್, ವಾಟರ್ ಪೂಲ್. ಓಕೆ, ಇದನ್ನು ತಂದಿದ್ದಾರೆ ಇವಾಗ, ಅದನ್ನ ಫುಲ್ಲು ಹೂದಿ ಮಗಳಿಗೆ ಇಡೋದು. ಇವಳು ಅಲ್ಲಿಂದ ಇಲ್ಲಿ ಅಲ್ಲೆಲ್ಲ ಹೋಗಿದ್ದಾಳೆ, ಸೊಂಡಿಯಲ್ಲಿ ಲ್ಯಾಪ್ಟಾಪ್ ಚಾರ್ಜ್ ವೈರೆಲ್ಲ ಮುಟ್ಟಿದ್ದಾಳೆ.
ನೋಡಿ ಇವಾಗ ಇದು ಬೇಕು. ನಮ್ಮ ತಾತ ಇದನ್ನೆಲ್ಲ ನೋಡಿಕೊಂಡು ಏನಕ್ಕಯ್ಯ ಇಷ್ಟು ಖರ್ಚು ಮಾಡ್ತೀಯ, ಏನಕ್ಕಯ್ಯ ಇಷ್ಟು ಖರ್ಚು ಮಾಡ್ತೀಯ, ಹೆಣ್ಮಗ ಇರೋದು ಕಾಸು ಕುಡಿಡಯ್ಯ, ನಿಮಗೆ ಬುದ್ಧಿ ಇಲ್ಲ, ದಂಡ ಪಿಂಡ ಮಾಡ್ತಿರ ದುಡ್ಡನ್ನ ಇವಳಿಗೆ ಅಂತ ಬೈತೆ. ಈ ಗುಬ್ಬಿ ಮರಿಗೆ, ಈ ಮುದ್ದು ಮರಿಗೆ ದಂಡ ಪಿಂಡ ಅಲ್ಲ ಮಗ್ನೆ. ತಾತ ಏನನ್ನತ್ತೆ ಗೊತ್ತಾ ಗೊಂಬೆ, ಏನಕ್ಕಯ್ಯ ವೇಸ್ಟ್ ಮಾಡ್ತೀರಾ, ಅವಳು ಎಷ್ಟು ದಿನ ಆಟ ಆಡ್ತಾಳೆ, ಸುಮ್ಮನೆ ಸ್ವಲ್ಪ ಸಾಮಾನು ಸಾಕು ನೋಡಿ, ಇಲ್ಲ ಅಂಗ್ಳಿ ಒಂದು ಟಬ್ಬರ್ಗೂ ಐತೆ ಆಟ ಸಾಮಾನು, ಬಟ್ ಅದು ಒಂಚೂರು ಏನಾದರೂ ತೂತಾಯ್ತಂದ್ರೆ ವಾಟರ್ ಲೀಕ್ ಆಗುತ್ತೆ, ಮತ್ತೆ ನೀನು ಅವ್ರ ಹತ್ರನೇ ಎತ್ಕೊಂಡು ಹೋಗ್ಬೇಕನ್ಸತ್ತೆ. ಗೊಮ್ಮೆ ಬಾಯಿ ಕಡೆ ಇರಿ, ಇವಳನ್ನ ಎತ್ಕೊಳ್ಳೋಣ, ಇಲ್ಲಾಂದ್ರೆ ಮಾಡಕ್ಕೆ ಬಿಡಲ್ಲ. ಅಲ್ಲೋಡಿ ಪಪ್ಪ ಇದು ಮಾಡಲಿ ಬಾ ಮಗ್ನೆ, ನಿಂಗೆ ಕೊಡೋದದು, ನಿಂಗೆ ತಾನೇ ತಂದಿರೋದು. ಅಲ್ಲೋಡು ಗೊಮ್ಮೆ ಎತ್ಕೊ, ಯಾರು ದುಡ್ಡು ಆಲ್ ಇದ್ದು ಎಲ್ಲ ಗಾಳಿ ತುಂಬಿಸಾದ್ಮೇಲೆ ಯಾವ ರೀತಿ ಇದೆ ಅಂತ ತೋರಿಸ್ತೀನಿ. ಅದೇ ಓಪನ್ ಆಗ್ತೈತೆ, ಅದು ಟೈಟಾಗಿ ಲಾಕ್ ಮಾಡು. ಹಳೆ ತೆಗೆದ್ಬಿಟ್ಟು ಇದು ಹಾಕಿದ್ವಿ, ಅವ್ಳ ಕಾಲ ಕೆಳಗಿಳಿಸ್ತಾವಳಲ್ಲ ಗೊಪ್ಪಿ, ಇನ್ನು ಸ್ವಲ್ಪ ಬೈಟ್, ಅದಕ್ಕೆ ತಾತ ಹೇಳಿದ್ರು. ನೈಟ್ ಹಾಕ್ತೀಯಾ, ಇದು ಕಟ್ಟಿದ್ವಿ ಈ ಬಟ್ಟೆ, ಇವಾಗ ಇದು ಹಾಕಿದ್ವಿ. ನಾವು ಅಷ್ಟು ಹೈಟ್ ಅಂದರೆ ಇಲ್ಲಿಗೆ ಬರುತ್ತೆ ಸೀಟ್ ಅಲ್ಲ, ಅವಳದು ಅಷ್ಟು ಹೈಟ್ ಬೇಡ. ಹಾಂ ಅವಳು ಇಲ್ಲಿಗೆ ಬರ್ತಾಳೆ, ಅಷ್ಟೊಂದು ಬೇಡ, ಸೇಫ್ ಸೇಫ್ಟಿ ಇರಲ್ಲ. ಸೊ ಈ ಥರ ಇದ್ರೂ ಕೆಳಗೆ ಬಿದ್ರೂ ಮ್ಯಾಟ್ ಹಾಕಿದ್ರೆ ಈಸಿ ಅಂದ್ಬಿಟ್ಟು ಹಿಂಗೆ ಹಾಕಿದ್ದೀವಿ. ಗಮ್ಮೆ ಇಷ್ಟ ಆಯ್ತಾ, ನಿಜ ಇಷ್ಟ ಆಯ್ತಾ, ಅಯ್ಯ ಖುಷಿ ನೋಡೋದಕ್ಕೆ. ಓಲಿ ಬೇಕನ್ಸುತ್ತೆ, ಬಿಡು ಅವಳನ್ನ ಬಿಡು ಅಲ್ಲಿ ಗಮ್ಮೆ, ಅಲ್ಲಿ ಖುಷಿ ನೋಡು ಅವಳಿಗೆ. ಭಯ ಎತ್ಕೊಬಿಡ್ತು, ಅವಳ ಖುಷಿಗೆ ಉಚ್ಚಿ ಉಚ್ಚಿ ಬೀಳ್ದಂಗೆ ಬೀಳ್ತಾವಳೆ. ಇರು ಹಂಗೆ ಇತ್ಕೊ, ಹಂಗೆ ಇರು ಅಲ್ಲಿ ನೋಡ್ಕೊ. ಗೊಂಬೆ ನಂದು ನಂದು ನಂದದು ನಂದು, ನೀರು ತುಂಬಿದ್ರೆ ಹಂಗೆ ಉಳ್ಳಲ್ಲ, ಇವಾಗ ಖಾಲಿ ಐತಲ್ಲ ಅದಕ್ಕೆ. ಗೊಂಬೆ ಫುಲ್ ಎಕ್ಸೈಟ್ ಆಗಿಬಿಟ್ಟಿದ್ಲು, ಸರಿ ಅದಕ್ಕೆ ಅವರಪ್ಪ ಸರಿ ಸ್ನಾನನೇ ಮಾಡಿಸ್ಬಿಡೋಣ ನಡಿ ಅಂತ ಹೇಳಿ ಕರ್ಕೊಂಡು ಹೋದ್ರು. ನೋಡ್ಬೋದು ಅವಳು ಎಷ್ಟು ಖುಷಿ ಗೊತ್ತಾ, ನಿಜವಾಗ್ಲು ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಇಷ್ಟು ಖುಷಿ ಪಡ್ತಾಳೆ ಅಂತ. ಅವಳಿಗೆ ಯಾರು ಹೇಳ್ಕೊಟ್ಟಿಲ್ಲ ಅಷ್ಟು ಆಟ ಆಡ್ತಿದ್ದಾಳೆ. February 25th ವಿಡಿಯೋ ಗೊಂಬೆಗೆ ಅಮ್ಮ ಮನೆಗೆ ಕಳಿಸ್ತೀನಿ, ಯಾಕಂದ್ರೆ ನನ್ನ ಆಫೀಸ್ ವರ್ಕ್ ಸ್ಟಾರ್ಟ್ ಆಗಿರೋದ್ರಿಂದ. ಸರಿ ಅಲ್ಲಿ ನೋಡಿದ್ರೆ ಅಮ್ಮನೂ ಅಪ್ಪ ಸ್ವಲ್ಪ ಕೆಲಸದಲ್ಲಿ ಹಂಗೆ ನೋಡ್ಕೊಂಡಿದ್ರಿ, ತಪ್ಪಿಸ್ಬಿಟ್ಟು ಈಚೆ ವಸ್ಲು ದಾಟ್ಬಿಟ್ಟಿದ್ದಾಳೆ. ಸರಿ ಅಂತ ಹೇಳಿ ವಸ್ಲು ದಾಟೋ ಶಾಸ್ತ್ರನ ಮಾಡಬೇಕಾಗಿತ್ತು, ಅದನ್ನು ಮಾಡೋಕ್ಕೆಲ್ಲ ರೆಡಿ ಮಾಡ್ಕೊಂಡ್ವಿ ಅಮ್ಮ ಮನೇಲಿ. ವಸ್ಲು ದಾಟೋದು ದಾಟ್ಬಿಟ್ಟಿದ್ದಾಳೆ, ಅಮ್ಮನ ಅಪ್ಪ ಮಾತ್ರ ನೋಡಿದ್ದಾರೆ. ಸರಿ ನಮಗೆಲ್ಲ ಕರೆದ್ರಲ್ವಾ, ದಾಟ್ತಾಳೆ ಅಂದರೆ ಅವತ್ತಿನ ದಿನ ದಾಟ್ತಾನೇ ಇಲ್ಲ. ಅದು ಹೇಳ್ತಾರಲ್ಲ ಒಂದ್ಸಲ ದಾಟಿದ ಮೇಲೆ ಈ ಥರ ಶಾಸ್ತ್ರ ಮಾಡಬೇಕು ಅಂತ. ಬಟ್ ಆಮೇಲೆ ಮತ್ತೆ ದಾಟ ಅಂದರೆ ದಾಟ್ತಾನೆ ಇಲ್ಲ, ಏನು ಅವಳಿಗೆ ಏನಾಗ್ತಿದೆಯೋ ಗೊತ್ತಿಲ್ಲ. ನಾವು ಈಚೆಲ್ಲ ಕುತ್ಕೊಂಡು ಎಷ್ಟು ಕೂಗ್ತಾ ಇದ್ವಿ, ಬರ್ತಾನೇ ಇಲ್ಲ. ಏನೇನು ಬೇಕೋ ಅದಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ವಿ, ಒಂದು ಸ್ವೀಟು ಮತ್ತು ಇದು ಬಾಳೆಹಣ್ಣು ಇದೆಲ್ಲ ಕೊಡಬೇಕಲ್ಲ, ಅದಕ್ಕೆ ಒಂದು ರಾ ಕ್ಲಿಪ್ಪಿಂಗ್ಸ್ ಹಾಕ್ತೀನಿ, ಹೋಗಿ ನೋಡ್ಕೊಂಡು ಬನ್ನಿ. ಬಾ ಓಡಿ ಬಾ ಓಡಿ ಬಾರೆ 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 ಮಗ್ನೆ ಬಾ ಮಗ್ನೆ ಬಚ್ಚಿಮ್ಮಿ ಹ್ಞೂ ಬಾ ಏ ಅಣ್ಣ ಮುಖಾಗಿಕ ಒಡ್ಗಿಡ್ಕೊಬಿಟ್ಟಣ ಪಾ ಮುಖಾಗಿಕ ಆಮೇಲೆ ಮುಖಾಗಿಕ ಒಡ್ಗಿಡ್ಕೊಬಿಟ್ಟತ್ತಪ್ಪ ಬಾ ಮಗ್ನೆ ಬಚ್ಚಿಮ್ಮಿ ಬಾ ಬಂಗಾರ ಬಾರೋ ಎಲ್ಲಪ್ಪ ದಾಡ್ತು ನನ್ನ ಮಗ ಅಲ್ಲಪ್ಪ ಮುಖಾಗಿಕ ಒಡ್ಗಿಡ್ಕೊಬಿಟ್ಟಳಪ್ಪ
ಬಾ ಮಗ್ನೆ ಇರು 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 ಇಲ್ಲಿ ಇಲ್ಲಿ ತಗೋ ಮಮ್ಮಿ ಮಮ್ಮಿ ಹತ್ರ ಫ್ಲವರ್ ತಗೋ ಬಾ ಮಗ್ನೆ ಬಾ ರಶಮಿ ಬಾ ಕಂದಮ್ಮ ಎತ್ತು ಬಾ 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 ಬಾಪ ಬನ್ನಿ ಬಾ ಮಗ್ನೆ ಬಾ ಮಗ್ನೆ ಬಚ್ಚಮ್ಮಿ ಪ್ಯಾಂಟ್ ಎತ್ತಕ್ಕೈತಲ್ಲ ಕಣೆ ಬಾರೆ 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 ಬಂಗಾರ ಸುಮ್ಮನೆ ದಾಟಿದ್ರೆ ದಾಟಿದ್ರ ಅಂದ್ರ ಸುಮ್ಮನೆ ರೇಕ್ಸಕ್ಕೆ ಚಾಕ್ಲೇಟ್ ಎಲ್ಲ ಐತೆ ಮಾ ರೇಕ್ಸದಿರಮ್ಮ ಅದು ಯಾಕೆ ಸೀರಿಯಸ್ ತಗೊಂತೀವ ಬಾ ಮಗ್ನೆ ಬಾ ಬಂಗಾರ ಬಾ ಬಂಗಾರ ಸರಿ ಆಯ್ತು ಹಿಂಗೆ ಇಟ್ಕೊ ನಾನು ಹೋಗ್ತೀನಿ ತಗೋ ಹಿಂಗೆ ಇಟ್ಕೊ ಸರಿ ಬಾಯ್ ಗೊಂಬೆ ಹಿಂಗೆ ಇಟ್ಕೊ ಹಾಂ ಅಮ್ಮ ಬರಲ ಇಲ್ಲಿ ಬಾರ ಇಲ್ಲ ಇಲ್ಲಿ ಬಾರ ಸಾಕು ಬಾರಿ ಬೇಗ ಕೆಲಸ ಐತ್ ನಂಗಿನ್ನ ಅಯ್ಯೋ ಏ ಅಪ್ಪ ಹಿಂದೆ ಎತ್ಕೋಪ್ಪ ಪಾಪ ಇರಮ್ಮಿ ಬಚ್ಚಮ್ಮಿ ಬಚ್ಚಮ್ಮಿ ಬಾರಿ ಬಂಗಾರ ಹೌದು ಹಂಗ ಮಾಡ್ಸ ನಾವೆಲ್ಲ ತಿಳಿಕು ಬೆಲ್ಲ ತೋರ್ಸು ಒಳ್ಳೇದು ಏನೋ ಚುಚ್ಚತಾ ಇರ್ಬೇಕಾ ಅಂತ ನಾನು ಬಾ ಎತ್ಕೋ ಕಾಲ್ ಎತ್ತಿಡು ಬಾ ಲಕ್ಷ್ಮಿ ಹ್ಮ್ ಹಾ ಹಾ ಎತ್ತು ಎತ್ತು ನಂಗ್ ಭಯ ಎಲ್ಲಿ ಬಿದ್ದಿಟ್ ಬಿಡ್ತಾಳ ಅಂತ ಫಸ್ಟ್ ಟೈಮ್ ಹೇಗೋ ದಾಟ್ಬಿಟ್ಟಿದ್ದಾಳೆ ಬಟ್ ಸೆಕೆಂಡ್ ಟೈಮ್ ದಾಟ್ತಾನೆ ಇಲ್ಲ ನಮಗ್ ಆಸೆ ನೋಡೋಣ ದಾಟ್ತಾಳ ಇಲ್ವಾ ಅಂತ ಅಂದ್ರೆ ಆ ಶಾಸ್ತ್ರ ನಮ್ಮ ಮನೇಲಿ ಮಾಡ್ತಾರೆ ಅಂದ್ರೆ ಪ್ರತಿಯೊಬ್ಬರು ಮನೇಲಿ ಮಾಡ್ತಾರೆ ಅನ್ಸುತ್ತೆ ಮಕ್ಳಿಗೆ ನನಗೂ ಒಂಥರ ಖುಷಿ ಅಲ್ವಾ ಹೇಗೆ ದಾಟ್ತಾಳೆ ಅದನ್ನ ಮೆಮೊರೀಸ್ನ ಶೂಟ್ ಮಾಡಬೇಕು ಅಂತ ಸರಿ ಶೂಟ್ ಮಾಡೋಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ ಬಟ್ ಅವಳು ನೋಡ್ಬೋದು ದಾಟ್ತಾನೆ ಇಲ್ಲ ನಾನು ನಮ್ಮ ಅಮ್ಮ ಅಪ್ಪಂಗೆ ಸುಮ್ಮನೆ ಏನಾರು ಸುಳ್ಳು ಹೇಳ್ಬಿಟ್ರ ಅಂದ್ಬಿಟ್ಟು ಸುಮ್ಮನೆ ರೇಗಿಸ್ತಾ ಇದೆ ಅಮ್ಮ ಇಲ್ಲ ಕಣೆ ಏನಕ್ಕೆ ರೇಗಿಸ್ಬಿಟ್ಟು ಏನಕ್ಕೆ ಹೇಳೋಣ ನಾವು ಸುಳ್ಳು ಹೇಳ್ಬಿಟ್ಟು ಏನಕ್ಕಿದೆಲ್ಲ ಮಾಡಬೇಕು ಅಂತ ಅಂತಿದ್ರು ಸರಿ ಅವತ್ತಿನ ದಿನ ಕೆಲಸ ಇದೆ ಬಟ್ ಅವಳು ಬರ್ತಾನೆ ಇಲ್ಲ ಆಮೇಲೆ ಗಿರಿ ಕಾಲು ಸ್ವಲ್ಪ ಅಲ್ಲಿ ರಫ್ ಇತ್ತು ಅದಕ್ಕೆ ಮ್ಯಾಟ್ ಎಲ್ಲ ತಂದಾಕ್ದ ಆಮೇಲೆ ಕಂಬಳಿ ಎಲ್ಲ ತಂದಾಕಿದ್ರು ಆಮೇಲೆ ಕೊನೆಗೆ ಒಂದು ಸ್ವಲ್ಪ ಅಪ್ಪ ಸಪೋರ್ಟ್ ಕೊಟ್ಟರು ಹೋಗ್ಲಿ ನಿನ್ನೇನು ಮಾಡೋದು ದಾಟಿದಳಲ್ಲ ಅಂತ ಅವಾಗ ದಾಟಿದ್ಲು ಅವಳ ಮುಂದೆ ನೋಡಿ ಒಂದು ಎಷ್ಟು ಐಟಮ್ಸ್ ಇಟ್ಟಿದ್ದೀವಿ ಕಲರ್ಫುಲ್ಲಾಗಿ ಮೊಬೈಲ್ನೆಲ್ಲ ಇಟ್ಟಿದ್ದಾರೆ ಹಂಗಿದ್ರು ಕೂಡ ಬಂದಿಲ್ಲ ಮತ್ತು ಅದು ಏನು ಕಂಬಳಿ ಇದಲ್ವಾ ಅವಳು ಪ್ರೆಷರ್ ಕೊಟ್ಟು ಮೂವ್ ಮಾಡ್ತಿರೋದ್ರಿಂದ ಅದು ಹಿಂದೆ ಹೋಗ್ತಾ ಇದೆ ಅದಕ್ಕೆ ಗಿರಿನ ಮತ್ತು ಅಪ್ಪ ಒಂದು ಕಾಲಿಂದ ಸಪೋರ್ಟ್ ಕೊಟ್ಟಿದ್ರು ಇನ್ನೇನು ಬಂದುಬಿಡ್ತಾಳೆ ಅಷ್ಟೇ
ಎಷ್ಟು ಕಷ್ಟ ಅಲ್ವಾ ಅನ್ನಿಸ್ತಿತ್ತು. ಬಂದಾಗ ಅಂದರೆ ಇದು ಮಾಡಬೇಕಾಗಿರಲಿಲ್ಲ, ನಾನೇನಕ್ಕೆ ಆಲ್ರೆಡಿ ಅವಳು ದಾಟಿದ್ದಾಳೆ, ದಾಟಿದ ತಕ್ಷಣ ಶಾಸ್ತ್ರ ಮಾಡ್ತಾರೆ, ಬಟ್ ನಾನು ದಾಟೋದು ಕೂಡ ಮೆಮೊರಬಲ್ ಬೇಕಾಗಿತ್ತು ಅಂದ್ಬಿಟ್ಟು ಅವತ್ತಿನ ದಿನವೇ ಇದನ್ನು ಮಾಡಿಸಿದ್ದು. ಅದಕ್ಕೋಸ್ಕರ ಈ ವಿಡಿಯೋ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡಿದ್ದೀನಿ. ಬಟ್ ಆಲ್ರೆಡಿ ಯಾರ ಮನೆಯಲ್ಲೂ ಅಷ್ಟೇ, ಆಲ್ರೆಡಿ ದಾಟಿದ ತಕ್ಷಣ ಪೂಜೆ ಮಾಡ್ತಾರೆ ಅಷ್ಟೇ. ಬಟ್ ಇದು ನೋಡಿದ್ರೆ ನಮ್ಮ ಪಾಪು ಬಂದಿಲ್ಲ, ಕೊನೆಗೆ ಒಂದು ಸ್ವಲ್ಪ ಸಪೋರ್ಟ್ ಕೊಟ್ಟಿದ್ದಕ್ಕೆ ಬಂದು ಬೇಗ ಬಾರೇ ಹೇಳ್ಬಿಟ್ಟು ಕಣ್ಣು ಪಾಪು ಹಿಂಗಲಿಂದೆ ಬೇಗ ಬಾ ಗೊಂಬೆ ಬಿಡು ಮಾಮ, ಇಲ್ಲಾಂದ್ರೆ ದಿಂಬು ಲೆವೆಲ್ ಆಗಿ ಇಕ್ಬಿಟ್ಬಿಡು, ಬರ್ತಾಳೆ. ಇಲ್ಲ ಇದಿಲ್ಲ ಬರ್ತಾಳೆ, ಹಂಗೆ ಕಾಲ್ ಮೇಲ್ಗಡೆ ಒಂದ್ ಸ್ವಲ್ಪ ಎತ್ತಿದ್ರೆ ಅದೇ ಅದೊಂದೊಂದ್ ಟೈಮ್ ಹಾಕ ಪಾಪುಗಳು, ನಾವೇನು ಹೇಳಕ್ಕಾಗಲ್ಲ. ಇಲ್ಲಾಂದ್ರೆ ಆ ದಿಂಬು ಲೆವೆಲ್ ಅಲ್ಲಿ ಇತ್ತು, ಹೋಗಿ ಏ ಕುಣ್ಸ್ರಿ ಒಂದ್ ಸ್ವಲ್ಪ ಹೊತ್ತಿಲ್ಲಂದ್ರೆ. ಹಾ ಬಂದ್ಲಿರು ಬಂದ್ಲಿರು ನಡಕ್ತೈತೆ ಪಾಪ, ಭಯ ಬಚ್ಚಮಿ 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 ಅಣ್ಣ ಹಿಡ್ದ ಅಣ್ಣ ಬಚ್ಚಮಿ ಬಚ್ಚಮಿ ತಲೆ ಮೇಲೆ ಬಟ್ಟೆ ತೆಗಿ ಅದೇ ಹೇಳ್ದೆ ನೋಡು, ಅವನು ಹೇಳ್ದು ಹಂಗ ಹಾಕೊಂಡು ಮಾಡ್ಬಾರ್ದು ಬಕ್ಕಳು. ಅಲ್ಲ ಇಡು ಸಣ್ಣಕ್ಕಿಡು, ಎಷ್ಟು ವರ್ಷ ಆದ್ಮೇಲೆ ಮಾಡ್ತಾನ ಅಪ್ಪಂಗೆ ಅಪ್ಪಂಗು ಮತ್ತೆ ಅಮ್ಮಂಗ್ ಮಾಡ್ತಾರೆ ಮತ್ ಗೊತ್ತ ದೊಡ್ಡವ್ರ ಪೂಜೆ ಮಾಡಲ್ವಾ ಆತರ ಏನ್ ಬೇಡ ಬಿಡೋಣ. ಅವನೇನಿದ ಲಾಡ್ಲ ಬಗ್ದಸ್ ಏನ ಕಡ್ಡಿ ಅಷ್ಟ ಹಚ್ಚಿದ್ದೀಗಿರಿ ನೀರು ಓ ಕಡ್ಡಿ ಏನ್ಕಪ್ಪ ಅಷ್ಟು ಕಡ್ಡಿ ಹುಷಾರಪ್ಪ ವಸ್ಲ ಮೇಲೆ ಕುಣಸಪ್ಪ, ಮಂಡಿ ಮೇಲೆ ಕುಣಿಸ್ತಾ ಇದ್ಯಾ ಹಂಗೆ ಗೊಂಬೆ ಆಮಾ ಇದನ್ನ ಮಾಡ್ಕೊಣ ಶಾಸ್ತ್ರ ಮಾಡ ಚಿನಿ ಏನ್ ಒಂಚೂರ್ ಕುಂಕುಮ ಇಕ್ಕೊಳಗೆ ಇವಾಗ ಅಲ್ಲಿ ಪಕ್ಕ ಸರಿ ಮಂಜು ಬಾಯಿ ಹುಷಾರಪ್ಪ ಬಿಡಿಸ್ಬಿಟ್ಯಾ ಮಗನಾ.
ಕಡ್ಡಿ ಹಿಂದೆ ಇಟ್ಕೊಳ್ಳೋ. ಅವಳ ನಗದ ಕರ್ಪೂರ ಮಾಡು, ಕರ್ಪೂರ ಹಣಸಿ ಮಾಡು. ಚಿನ್ನಿ ನೀನ್ ಆಡೋ ತರ ಆಯ್ತು ಇರ್ರ. ಎಲ್ಲ ನಮ್ ಮಾಮ ಅಳ್ತೈತೆ ಅನ್ಕೊಂಡ ಆಮೇಲೆ ಅದ್ರಲ್ಲಿ ಇಟ್ಬಿಟ್ಟು ಹೊಡೆದೋಗುತ್ತೆ ಮ್ಯಾಟ್.